ಚನ್ನಪಟ್ಟಣದಲ್ಲಿ ಕೊನೆ ಹಂತದ ಮತಬೇಟೆ ಬಹಳ ಜೋರಾಗಿದೆ. ನಾಳೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಹಾಗಾಗಿ ಕೊನೆಯ ಕ್ಷಣದ ಪ್ರಯತ್ನಗಳೆಲ್ಲವೂ ಕೂಡ ಅಖಾಡದಲ್ಲಿ ಆಗ್ತಾ ಇದೆ. ಕೊನೆ ಹಂತದ ಮತಬೇಟೆಗಿಳಿದಿದ್ದಾರೆ ನಾಯಕರು. ನಾಳೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ. ಮುಸ್ಲಿಂ ಮತಗಳ ಮೇಲೆ ಈಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಣ್ಣಿಟ್ಟಿದ್ದಾರೆ. ಮುಸ್ಲಿಂ ಧರ್ಮಗುರು ನಿವಾಸಕ್ಕೆ ದೇವೇಗೌಡರು ಭೇಟಿ ಕೊಟ್ಟಿದ್ದಾರೆ. ಸೈಯದ್ ಮಸನ್ ಶಾ ಖಾದ್ರಿ ನಿವಾಸಕ್ಕೆ ದೇವೇಗೌಡರು ಭೇಟಿ ನೀಡಿದ್ದಾರೆ. ಚನ್ನಪಟ್ಟಣದ ಪೀರ್ ಸಾಬ್ ಗಲ್ಲಿಯಲ್ಲಿರುವಂತಹ ನಿವಾಸ, ಆ ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ದಾರೆ ದೇವೇಗೌಡರು. ಮೊಮ್ಮಗ ನಿಖಿಲ್ಗೆ ಬೆಂಬಲ ನೀಡಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ ಮಾಜಿ ಪ್ರಧಾನಿ. ಪೂರ್ವಭಾವ ಆಗಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಕಾರಣ ಬೇರೆ ಬೇರೆ. ನಿಮ್ಮ ಸಂಪ್ರದಾಯದ ಪ್ರಕಾರ ಯಾರಾದರೂ ತೀರ ಹೋದರೆ ಎಲ್ಲ ಶವ ಸಂಸ್ಕಾರಗಳನ್ನು ಮಾಡಿ ಪೂರೈಸುವವರಿಗೆ ಅದು ನಿಮ್ಮ ಸಂಪ್ರದಾಯ. ಒಂದು 3 ದಿನ ಡಿಲೇ ಆಗಿದೆ. ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಬೇಕಾಗಿಲ್ಲ. ಈಗ ಇಲ್ಲಿ ಭಕ್ತಲ್ಲಿ ಗುರುಗಳು ಇದ್ದಾರೆ. ಇಲ್ಲಿ ಏನು ಸಮಸ್ಯೆ ಆಗಿದೆ, ಬೇರೆಯವ್ರನ್ನ ಕರ್ಕೊಂಡು ಬಂದು ನಿಜವಾದಂಥ ಗುರುಗಳಿಗೆ ಅವರ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ ಕೆಲವು ಕಾಂಗ್ರೆಸ್ ಸ್ನೇಹಿತರುಗಳು, ಅದರ ಎಲ್ಲ ವಿವರಗಳನ್ನು ಫರೂಕ್ ಅವರು ಹೇಳೋದಷ್ಟೇ ಅಲ್ಲ, ಹೈಕೋರ್ಟಿನ ಅಡ್ವೊಕೇಟ್ ಆಗಿರ್ತಕ್ಕಂಥ ಒಬ್ಬ ಮುಸ್ಲಿಂ ಮಹಿಳೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.